ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್ ನನ್ನ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ವಿಶ್ಯೂ ಆಲಮ್ ಮರಿ ಕ್ರಿಸ್ಮಸ್ ಮತ್ತು ಅಡ್ವಾನ್ಸ್ ಹ್ಯಾಪಿ ಇಯರ್ ಇವತ್ತು ಕ್ರಿಸ್ಮಸ್ಗೆ ನನ್ನ ಫ್ರೆಂಡ್ಸ್ ಮನೆಗೆ ಬರ್ತಾ ಇದ್ದಾರೆ ಸೊ ಪಾಟ್ಲಾಗ್ ಪ್ಲಾನ್ ಮಾಡಿದೀವಿ ಅದಕ್ಕೆ ನಾನು ಯಾವ್ಯಾವ ಡಿಶ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದರ ರೆಸಿಪಿನ ಶೇರ್ ಮಾಡ್ತೀನಿ ಮತ್ತು ನಾವು ಕ್ರಿಸ್ಮಸ್ ಹೇಗೆ ಸೆಲೆಬ್ರೇಟ್ ಮಾಡಿ ಮಾಡ್ತಿದ್ದೀವಿ ಅಂತಲೂ ತೋರಿಸ್ತೀನಿ ಫಸ್ಟ್ಗೆ ಈ ಚಾಕ್ಲೇಟ್ ಡೆಸರ್ಟ್ ಕಪ್ ಮಾಡೋದು ಹೇಗೆ ಅಂತ ನೋಡೋಣ ಯಾವುದೇ ಸೆಲೆಬ್ರೇಷನ್ ಆಗಲಿ ಅದು ಸ್ವೀಟ್ ಮಾಡಲಿಲ್ಲ ಅಂದರೆ ಅದು ಸೆಲೆಬ್ರೇಷನ್ ಕಂಪ್ಲೀಟ್ ಅನಿಸಲ್ಲ ಕೇಕ್ ಮಾಡಬೇಕು ಅಂದ್ಕೊಂಡಿದ್ದೆ ಫಸ್ಟ್ಗೆ ಬಟ್ ನನಗೆ ಟೈಮ್ ಆಗಲಿಲ್ಲ ಸೊ ಈಸಿಯಾಗಿರೋ ಚಾಕ್ಲೇಟ್ ಡೆಸರ್ಟ್ ಕಪ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಫೋರ್ ಟೇಬಲ್ ಸ್ಪೂನ್ ಶುಗರ್ ಮತ್ತು ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಯಾವುದೇ ಡೆಸರ್ಟ್ಗಾದ್ರೂ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ಒಂದ್ಸತಿ ಹಾಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒನ್ ಕಪ್ ಮಿಲ್ಕ್ ಆ್ಯಡ್ ಮಾಡ್ಕೋಬೇಕು ಇದನ್ನು ಸ್ಟೌವ್ ಮೇಲೆ ಇಡೋದಕ್ಕಿಂತ ಮುಂಚೆ ಲಂಬ್ಸ್ ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಡೆಸರ್ಟ್ಗೆ ಎಗ್ ಯೂಸ್ ಮಾಡ್ತಾ ಇಲ್ಲ ಮತ್ತು ಅವನ್ ಕೂಡ ಯೂಸ್ ಮಾಡ್ತಾ ಇಲ್ಲ ಸ್ಟವ್ ಟಾಪ್ ಮೇಲೆ ಮಾಡ್ಕೋಬೋದು ಸೊ ಈ ಡೆಸರ್ಟ್ನ ಎಲ್ಲರೂ ಆರಾಮಾಗಿ ಟ್ರೈ ಮಾಡ್ಬೋದು ಇದಕ್ಕೆ ಹಾಫ್ ಕಪ್ ಮಿಲ್ಕ್ ಚಾಕ್ಲೇಟ್ ಹಾಕೊತಾ ಇದ್ದೀನಿ ಇಲ್ಲ ಡಾರ್ಕ್ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಬೋದು ಸತಿ ಸ್ಟಿರ್ ಮಾಡಿಬಿಟ್ಟು ಇವಾಗ ಇದನ್ನ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ ಫ್ಲೇಮ್ನ ಮೀಡಿಯಂ ಅಲ್ಲಿ ಇಟ್ಕೋಬೇಕು ಮತ್ತು ಇವಾಗ ಚಾಕ್ಲೇಟ್ ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಕಾನ್ಸ್ಟೆಂಟಾಗಿ ಸ್ಟಿಟ್ ಮಾಡ್ತಿದ್ರೆ ಒಳ್ಳೇದು ಇಲ್ಲಾಂದ್ರೆ ಚಾಕ್ಲೇಟ್ ಅಲ್ಲಲ್ಲೇ ಬರ್ನ್ ಆದಾಗ ಹೋಗ್ಬಿಡುತ್ತೆ ಸೊ ನಾನು ಕಂಟಿನ್ಯೂಸ್ ಆಗಿ ಸ್ಟ್ರಿಟ್ ಮಾಡ್ತಾನೇ ಇದ್ದೀನಿ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಿದೆ ಮತ್ತು ಲಿಕ್ವಿಡು ಬಾಯ್ಲ್ ಆಗ್ತಾಯಿದೆ ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇವಾಗ ಲಿಕ್ವಿಡ್ ತಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಕಂಟಿನ್ಯೂಸ್ ಆಗಿ ಸ್ಟ್ರಿಡ್ ಮಾಡ್ತಾ ಇರಬೇಕು ಮತ್ತು ಈ ಲಿಕ್ವಿಡ್ನ ತುಂಬ ತಿಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕೆಂದರೆ ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಮತ್ತು ಅಷ್ಟು ಅಷ್ಟು ಚೆನ್ನಾಗಿ ಸೆಟ್ ಕೂಡ ಆಗೋಲ್ಲ ಇನ್ ಕೇಸ್ ತುಂಬನೇ ತಿಕ್ಕಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಿಲ್ಕ್ ಆ್ಯಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ತೆಳಗ್ ಮಾಡ್ಕೊಬೋದು ಇನ್ನು ಸ್ವಲ್ಪ ತಲೆ ಇದು ತಿಕ್ಕಾಗುತ್ತೆ ಅಲ್ಲಿ ತನಕ ಈ ಥರ ಕಾನ್ಸ್ಟೆಂಟಾಗಿ ಸ್ಟ್ರೀಡ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಇನ್ನು ಸ್ವಲ್ಪ ತಲೆ ತಿಕ್ಕಾದ ತಕ್ಷಣ ಸ್ಟವ್ ಆಫ್ ಮಾಡ್ಕೊತೀನಿ ನಾನು ಈ ಥರ ಗ್ಲಾಸ್ ಕಪ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಯಾವ ಥರ ಕಪ್ ಬೇಕಾದ್ರೂ ಯೂಸ್ ಮಾಡ್ಬೋದು ಬಟ್ ಪ್ರಿಫರಬಲಿ ಈ ಥರ ಟ್ರಾನ್ಸ್ಪರೆಂಟ್ ಕಪ್ ಇದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಅದು ಡೆಸರ್ತ್ ಲೇಯರ್ಸ್ ಎಲ್ಲ ಕಾಣುತ್ತಲ್ಲ ಸೊ ನೋಡೋಕ್ಕೆ ಚೆನ್ನಾಗಿರುತ್ತೆ ಇವಾಗ ನಾನು ಈ ಬಿಸಿ ಲಿಕ್ವಿಡ್ನೇ ಈ ಥರ ಕಪ್ಪಿಗೆ ಹಾಕೊತಾ ಇದ್ದೀನಿ ಇಲ್ಲ ತಣ್ಣಗೆ ಹಾಕಕ್ಕೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಪಾತ್ರಲೇ ಸೆಟ್ಟೇ ಹೋಗಿಬಿಡುತ್ತೆ ಮತ್ತು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಕೆ ಕಷ್ಟ ಆಗುತ್ತೆ ಸೊ ಈ ಥರ ಬಿಸಿ ಲಿಕ್ವಿಡ್ನೇ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಒಳ್ಳೆಯದು ಈಗ ಈ ಲಿಕ್ವಿಡ್ನೆಲ್ಲ ಕಪ್ಪಿಗೆ ಹಾಕೊಂಡ್ಮೇಲೆ ಇದನ್ನು ರೆಫ್ರಿಜರೇಟ್ ಮಾಡ್ತೀನಿ ಕಪ್ನೆಲ್ಲ ಸೊ ನೆಕ್ಸ್ಟ್ ಲೇಯರ್ ಮಾಡ್ಕೊಳೊತ್ತಿಗೆ ಇದು ಎಲ್ಲ ಸೆಟ್ಟಾಗಿರತ್ತೆ ಸೆಕೆಂಡ್ ಲೇಯರು ಕ್ಯಾರಮಿಲ್ ಫ್ಲೇವರ್ದು ಇದಕ್ಕೆ ನಾನು ಒನ್ ಕಪ್ ಮಿಲ್ ತೊಗೊಂಡು ಅದ್ರೊಳಗಡೆ ಟೂ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊತೀನಿ ಇದನ್ನು ಅಷ್ಟೇ ಲಂಬ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟಿಗೆ ನೆಕ್ಸ್ಟು ಒಂದು ಪ್ಯಾನ್ ತೊಗೊಂಬಿಟ್ಟು ಅದಕ್ಕೆ ಒನ್ ಫೋರ್ತ್ ಕಪ್ ಶುಗರ್ ಹಾಕೊತೀನಿ ಇದಕ್ಕೆ ಎಕ್ಸ್ಟ್ರಾ ವಾಟರ್ ಏನು ಆ್ಯಡ್ ಮಾಡ್ತಿಲ್ಲ ಶುಗರ್ನೇ ಮೆಲ್ಟ್ ಮಾಡ್ಕೋಬೇಕು ಇದಕ್ಕೆ ಫ್ಲೇಮ್ನಲ್ಲಿ ಲೋ ಅಲ್ಲಿ ಇಟ್ಕೊಂಬಿಟ್ಟು ಕಂಟಿನ್ಯೂಸ್ ಆಗಿ ಸ್ಟ್ರೇಟ್ ಮಾಡ್ತಿದ್ರೆ ಒಳ್ಳೆಯದು ಇಲ್ಲಾಂದರೆ ಶುಗರ್ ಬೇಗ ಬರ್ನ್ ಆಗೋಗ್ಬಿಡುತ್ತೆ ಯಾಕೆಂದರೆ ಬರೀ ಶುಗರ್ನೇ ಮೆಲ್ಟ್ ಮಾಡ್ತಾ ಇದ್ದೀವಿ ಎಕ್ಸ್ಟ್ರಾ ವಾಟರ್ ಏನು ಆ್ಯಡ್ ಮಾಡಿಲ್ವಲ್ಲ ಸೊ ಬರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಶುಗರ್ ನೋಡಿ ಈ ಥರ ಎಲ್ಲ ಮೆಲ್ಟ್ ಆದಮೇಲೆ ಈ ಥರ ಲಿಕ್ವಿಡ್ಡು ಬ್ರೌನ್ ಆಗೋಕ್ಕೆ ಎಲ್ಲ ಶುಗರೆಲ್ಲ ಆಗಿ ಈ ಥರ ಬ್ರೌನ್ ಆದಮೇಲೆ ಈ ಸ್ಟೇಜಲ್ಲಿ ಟೂ ಟೇಬಲ್ ಸ್ಪೂನ್ ಬಟರ್ ಹಾಕ್ಕೊತೀನಿ ಈಗ ಕಾನ್ಸ್ಟೆಂಟಾಗಿ ಸ್ಟಿರ್ ಮಾಡ್ಕೊಂಡು ಈಗ ಬಟರ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಬಟರ್ ಎಲ್ಲ ಮೆಲ್ಟ್ ಆದಮೇಲೆ ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಹಾಲನ್ನ ಅದನ್ನ ಹಾಕೊತಾ ಇದ್ದೀನಿ ಇವಾಗ ಇದ್ರೊಳಗಡೆ ಸೊ ಈಗ ಸ್ವಲ್ಪ ಗಟ್ಟಿ ಆದಂಗೆ ಅನಿಸುತ್ತೆ ಅದು ಕ್ಯಾರಮಿನ್ ಸಾಸು ಬಟ್ ಹಾಲು ಒನ್ಸತಿ ಒಂದು ಕುದ್ದು ಕುದ್ದಾದ್ಮೇಲೆ ಅದು ಮತ್ತೆ ಅದಕ್ಕೆ ಎಲ್ಲ ಮೆಲ್ಟ್ ಆಗಿಬಿಟ್ಟು ಡಿಸಾಲ್ವ್ ಆಗುತ್ತೆ ಅದರೊಳಗಡೆ ಸೊ ಏನೂ ವರಿ ಮಾಡ್ಕೊಳೋದು ಏನು ಬೇಕಾಗಿಲ್ಲ ಸೊ ಈಗ ಒಂದು ಕುದಿ ಹಾಲು ಕುದಿಯೋ ತನಕ ಬಿಡಬೇಕು ಕುದಿತಾ ಇದೆ ಇದು ಇವಾಗ ಲಿಕ್ವಿಡ್ ತಿಕ್ಕಾಗಕ್ಕೂ ಸ್ಟಾರ್ಟ್ ಆಗ್ತಾ ಇದೆ ಸೊ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇನ್ನೂ ತಿಕ್ಕಾಗಕ್ಕೆ ಬಿಡೋದು ಬೇಡ ಸೊ ನಾನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟ್ ಲೇಯರ್ ಸೆಟ್ ಸೆಟ್ಟಾಗಿದೆ ಈಗ ಸೆಕೆಂಡ್ ಲೇಯರ್ ನಾ ಇದ್ದೀನಿ ಇದು ಬಿಸಿ ಲಿಕ್ವಿಡ್ನೇ ಹಾಕ್ಕೊತಿರೋದ್ರಿಂದ ಡೈರೆಕ್ಟಾಗಿ ಫಸ್ಟ್ ಲೇಯರ್ ಮೇಲೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅದೊಂಥರ ಸೆಟ್ ಆಗಿರೋ ಲೇಯರ್ ಬಬಲ್ಸ್ ಬಂದಂಗೆ ಹೋಗಿಬಿಡುತ್ತೆ ಸೊ ಆದಷ್ಟು ಈ ಥರ ಟಿಲ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಅದು ಲಿಕ್ವಿಡ್ನ ಗ್ಲಾಸ್ ಮೇಲೆ ಬೀಳೋ ಥರನೇ ಹಾಕ್ಕೊಳ್ಳಿ ಈ ಥರ ಗ್ಲಾಸ್ನ ಟಿಲ್ಟ್ ಮಾಡಿ ಇಟ್ಕೊಳೋಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ನೀವು ಈ ಥರ ಡೈರೆಕ್ಟಾಗಿ ಹಾಕೋದು ಬೇಡ ಅಂದ್ರೂ ಸ್ಪೂನ್ ಯೂಸ್ ಮಾಡಿಕೊಂಡು ಲಿಕ್ವಿಡ್ನ ಹಾಕ್ಬೋದು ಜಸ್ಟ್ ದಟ್ ಲಿಕ್ವಿಡ್ನ ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಟ್ರಾನ್ಸ್ಫಾರ್ಮ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ನೀವು ಆರಾಮಾಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಬೋದು ಸೊ ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ಅದು ಮತ್ತೆ ಸೆಟ್ ಆಗುತ್ತೆ ಅದ್ರಲ್ಲಿ ಏನೂ ವರಿ ಮಾಡ್ಕೊಂಡು ಬೇಡ ಈಗ ಥರ್ಡ್ ಆ್ಯಂಡ್ ಫೈನಲ್ ಲೇಯರ್ ಮಾಡೋಣ ಇದು ಫಸ್ಟ್ ಲೇಯರ್ ಹೇಗೆ ಮಾಡಿದ್ದು ಅದೇ ಥರನೇ ರಿಪೀಟ್ ಮಾಡಬೇಕು ಆದರೆ ಅದರಲ್ಲಿ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿದ್ವಿ ಇದರಲ್ಲಿ ವೈಟ್ ಚಾಕ್ಲೇಟ್ ಯೂಸ್ ಮಾಡಬೇಕು ಇದಕ್ಕೆ ಪ್ಯಾನಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಫ್ಲೋರ್ ತ್ರೀ ಟೇಬಲ್ ಸ್ಪೂನ್ ಶುಗರ್ ಹಾಕೊತೀನಿ ಫಸ್ಟ್ ಲೇಯರಲ್ಲಿ ಫೋರ್ ಟೇಬಲ್ ಸ್ಪೂನ್ ಶುಗರ್ ಯೂಸ್ ಮಾಡಿದ್ದೆ ಇದರಲ್ಲಿ ವೈಟ್ ಚಾಕ್ಲೇಟ್ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ವೈಟ್ ಚಾಕ್ಲೇಟು ಸೊ ತ್ರೀ ಟೇಬಲ್ ಸ್ಪೂನ್ ಶುಗರ್ ಸಾಕು ಡ್ರೈ ಇಂಗ್ರೀಡಿಯಂಟ್ಸ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒನ್ ಕಪ್ ಮಿಲ್ಕ್ ಹಾಕ್ಕೊತೀನಿ ನೆಕ್ಸ್ಟ್ ಇದನ್ನ ಲಮ್ಸ್ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಹಾಫ್ ಕಪ್ ಚಾಕ್ಲೇಟ್ ಆ್ಯಡ್ ಮಾಡಿಕೊಂಡು ಫ್ಲೇಮ್ನ ಮೀಡಿಯಮ್ನಲ್ಲೇ ಇಟ್ಕೊಂಡು ಲಿಕ್ವಿಡ್ ತಿಕ್ಕಾಗೋ ತನಕ ಕಂಟಿನ್ಯೂಸ್ ಆಗಿ ಸ್ಟ್ರೆಡ್ ಮಾಡ್ಕೊತಾಯಿರಿ ನೋಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ಇದನ್ನು ಕೂಡ ಈ ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಅಗೇನ್ ಲಿಕ್ವಿಡ್ ಬಿಸಿ ಇರೋದ್ರಿಂದ ಸ್ವಲ್ಪ ಕಪ್ನ ಟಿಲ್ಟ್ ಮಾಡಿಟ್ಕೊಂಡು ಹಾಕೊಂಡ್ರೆ ಒಳ್ಳೆಯದು ಇವಾಗ ಇದು ಲಿಕ್ವಿಡ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ರೆಫ್ರಿಜರೇಟ್ ಮಾಡ್ತೀನಿ ಮಿನಿಮಮ್ ಒನ್ ಅವರ್ ರೆಫ್ರಿಜರೇಟ್ ಮಾಡಿದರೆ ಸಾಕು ಚೆನ್ನಾಗಿ ಸೆಟ್ ಆಗಿರುತ್ತೆ ಈ ಡೆಸರ್ಟ್ನ ಗಾರ್ನಿಶ್ ಮಾಡೋಕ್ಕೆ ನಾನು ಸ್ಟ್ರಾಬೆರಿ ಮತ್ತು ಆಲ್ಮಂಡ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಫಸ್ಟ್ ಫೇಯರ್ ಮಾಡೋಕೆ ಮಿಲ್ಕ್ ಚಾಕ್ಲೇಟ್ ಯೂಸ್ ಮಾಡಿದ್ನಲ್ಲ ಅದನ್ನು ಹಂಗೆ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ಸೊ ಇದನ್ನ ನೋಡೋಕ್ ಚೆನ್ನಾಗಿರುತ್ತೆ ಗಾರ್ನಿಶ್ ಮಾಡಿದರೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಬೇಕಾದ್ರೂ ಯೂಸ್ ಮಾಡಿಬಿಟ್ಟು ಗಾರ್ನಿಶ್ ಮಾಡ್ಬೋದು ನೆಕ್ಸ್ಟ್ ಡಿಶ್ ಬಂದ್ಬಿಟ್ಟು ಚಿಕನ್ ತಂದೂರಿ ಮಾಡ್ತಾ ಇದ್ದೀನಿ ಡಿಸ್ಕ್ಲೈಮರ್ ಇಲ್ಲಿ ರಾ ಚಿಕನ್ ಎಲ್ಲ ತೋರಿಸಿದೀನಿ ಸೊ ಯಾರಿಗಾರು ನೋಡೋಕೆ ಇಷ್ಟ ಇಲ್ಲ ಅಂದರೆ ಇವಾಗ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಇದು ನಾನು ಹೋಲ್ ಚಿಕನ್ದು ಚಿಕನ್ ತಂದೂರಿ ಮಾಡ್ತಾ ಇದ್ದೀನಿ ಈಗ ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಪ್ಯಾಡ್ ಡ್ರೈ ಮಾಡ್ಕೊಂಡಿದೀನಿ ಏನು ನೀರು ಇರಬಾರ್ದು ಸೊ ಕ್ಲೀನಾಗಿ ಪ್ಯಾಡ್ ಡ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಈ ಥರ ಸ್ಲಿಪ್ ಮಾಡ್ಕೊತಾ ಇದ್ದೀನಿ ಯಾಕೆಂದ್ರೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅಂತ ಇದಕ್ಕೆ ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ಮತ್ತು ಹಾಫ್ ಲೆಮನ್ ಜ್ಯೂಸ್ ಹಾಕೊಂಬಿಟ್ಟು ಚೆನ್ನಾಗಿ ರಬ್ ಮಾಡ್ಕೋಬೇಕು ಈ ಉಪ್ಪು ಖಾರ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು ಮತ್ತು ನಾವು ಅಸ್ಲಿಟ್ಸ್ ಮಾಡ್ಕೊಂಡಿರ್ತೀವಲ್ಲ ಅದರ ಒಳಗಡೆ ಎಲ್ಲ ಕ್ಲೀನಾಗಿ ಉಪ್ಪು ಖಾರ ಹೋಗಬೇಕು ಅಲ್ಲಿ ತನಕ ಕ್ಲೀನಾಗೆ ರಬ್ ಮಾಡ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡಿ ನೆಕ್ಸ್ಟ್ ಮ್ಯಾರಿನೇಷನ್ ಸಾಸ್ ಪ್ರಿಪೇರ್ ಮಾಡೋಕ್ಕೆ ಬೌಲ್ ತೊಗೊತಾ ಇದ್ದೀನಿ ಇದಕ್ಕೆ ಫೋರ್ ಟೇಬಲ್ ಸ್ಪೂನ್ ಯೋಗ ಹಾಕೋತೀನಿ ಇದಕ್ಕೆ ಗಟ್ಟಿ ಮೊಸರು ತೊಗೊಂಡ್ರೆ ಒಳ್ಳೆಯದು ನಿಮ್ಮ ಹತ್ರ ಗಟ್ಟಿ ಮೊಸರು ಇಲ್ಲ ಅಂದರೆ ಮಸ್ಲಿನ್ ಕ್ಲಾತ್ನ ಯೂಸ್ ಮಾಡ್ಕೊಂಬಿಟ್ಟು ವಾಟರ್ನ ಸಪ್ರೇಟ್ ಮಾಡ್ಕೊಬೋದು ಸೊ ಅದರಿಂದ ಬಂದಿರುತ್ತಲ್ಲ ಆ ಗಟ್ಟಿ ಮೊಸರನ್ನ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ನ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಚಿಕನ್ ರಬ್ ಮಾಡ್ಬೇಕಾದ್ರೆ ಹಾಕೊಂಡಿರ್ತೀರ ಸೊ ಜಾಸ್ತಿ ಹಾಕೊಂಬಿಟ್ರೆ ಇಲ್ಲಿ ಖಾರ ಆಗಿಬಿಡುತ್ತೆ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಫ್ ಲೆಮನ್ ಜ್ಯೂಸ್ ಹಾಫ್ ಟೇಬಲ್ ಸ್ಪೂನ್ ಕಸೂರಿ ಮೀತಿ ಕಸೂರಿ ಮೀಥಿನ ಚೆನ್ನಾಗಿ ಕ್ರಶ್ ಮಾಡಿಬಿಟ್ಟು ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಂತೆ ಉಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ ನಾನು ಆಯಿಲ್ ಹಾಕ್ಕೊಂಡಿದ್ದೆ ಬಟ್ ಇಲ್ಲಿ ತೋರ್ಸನ್ನ ಮರ್ತ್ಬಿಟ್ಟಿದ್ದೀನಿ ಸೊ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ಥರ ಯೋಗಟ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ಮ್ಯಾರಿನೇಷನ್ ಸಾಸ್ ರೆಡಿಯಾಗಿದೆ ಈಗ ನಾವು ಫಿಫ್ಟೀನ್ ಮಿನಿಟ್ಸ್ ಎತ್ತಿಟ್ಟಿದ್ವಲ್ಲ ಚಿಕನ್ನ ಅದನ್ನ ಅದಕ್ಕೆ ನಾವೀಗ ಇದನ್ನು ಅಪ್ಲೈ ಮಾಡಬೇಕು ಕ್ಲೀನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಂಗೆ ಹಚ್ಬೇಕು ಮತ್ತು ಅಸ್ಲಿದು ಒಳಗಡೆನೂ ಈ ಮಸಾಲ ಹೋಗಬೇಕು ಇದನ್ನೆಲ್ಲ ಚೆನ್ನಾಗಿ ಹಚ್ಬಿಟ್ಟು ಒಂದು ಓವರ್ ನೈಟ್ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಒಂದು ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಇಲ್ಲಾಂದರೆ ಅಟ್ಲೀಸ್ಟ್ ಒನ್ ಅವರ್ ಆದ್ರೂ ಮ್ಯಾರಿನೇಟ್ ಮಾಡೋಕೆ ಇಡಬೇಕು ಈಗ ಮ್ಯಾರಿನೇಟ್ ಮಾಡೋಕ್ಕೆ ಇದನ್ನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ನಾವು ಈ ಚಿಕನ್ನ ಗ್ರಿಲ್ಲಲ್ಲಿ ಕುಕ್ ಮಾಡಿದ್ವಿ ಗ್ರಿಲ್ಲಲ್ಲಿ ಕುಕ್ ಮಾಡಬೇಕು ಅಂದರೆ ಫೋರ್ ಹಂಡ್ರೆಡ್ ಡಿಗ್ರಿ ಫ್ಯಾರಾನೇಟಲ್ಲಿ ಒಂದು ಫೋರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಕುಕ್ ಮಾಡಿದರೆ ಚಿಕನ್ ಆಗಿರುತ್ತೆ ಇಲ್ಲಾಂದರೆ ಇದನ್ನು ಅವನಲ್ಲಿ ಬೇಕನ್ನು ಕುಕ್ ಮಾಡ್ಬೋದು ಅವನಲ್ಲಿ ಮಾಡಬೇಕು ಅಂದರೆ ಅವನ್ನ ಒಂದು ಫೋರ್ ಟ್ವೆಂಟಿ ಫೈವ್ ಡಿಗ್ರಿ ಫ್ಯಾರಿನೇಟಲ್ಲಿ ಇಟ್ಬಿಟ್ಟು ಅದು ಒಂದು ಫೋರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಕುಕ್ ಮಾಡಿದರೆ ಚಿಕನ್ ರೆಡಿಯಾಗಿರುತ್ತೆ ಇದನ್ನು ಸ್ಟವ್ ಮೇಲೆ ಬೇಕಾದರೂ ಮಾಡ್ಕೋಬೋದು ಸ್ಟವ್ ಮೇಲೆ ಮಾಡೋದಾದ್ರೆ ಹೋಲ್ ಚಿಕನ್ ಮಾಡೋಕ್ಕಾಗಲ್ಲ ಚಿಕನ್ ಲೆಗ್ ಪೀಸ್ ಮಾಡ್ಕೋಬೋದು ಅದಕ್ಕೆ ಸೇಮ್ ಮ್ಯಾರಿನೇಷನ್ ಮಾಡ್ಕೋಬೇಕು ಆಮೇಲೆ ಪ್ಯಾನ್ ತೊಗೊಂಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಿಕನ್ ಲೆಗ್ ಪೀಸ್ನ ಬೇಯಿಸ್ಕೋಬೇಕು ಇನ್ನೇನು ಚಿಕನ್ ಲೆಗ್ ಪೀಸ್ ಬೆಂದಿದ್ದಾಯ್ತು ಅನ್ನೋ ಟೈಮಲ್ಲಿ ಒಂದು ಚಿಕ್ಕದು ಚಾರ್ಕೋಲ್ ಪೀಸ್ನ ಬಿಸಿ ಮಾಡಿಕೊಂಡು ಅದನ್ನು ಒಂದು ಸ್ಮಾಲ್ ಬೌಲಿಗೆ ಹಾಕ್ಕೊಳ್ಳಿ ಅದ್ರ ಮೇಲೆ ಒಂದೆರಡು ಹನಿ ಆಯಿಲ್ ಹಾಕ್ಕೊಂಡಾಗ ಅದರಿಂದ ಸ್ಮೋಕ್ ಬರುತ್ತೆ ಅದನ್ನು ಈ ಚಿಕನ್ನ ಬೇಯಿಸ್ತಿರ್ತೀರ ಆ ಪ್ಯಾನ್ ಒಳಗಡೆ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಂಬಿಡಿ ಈ ಥರ ಮಾಡ್ಕೊಳೋದ್ರಿಂದ ಹೋಟೆಲಲ್ಲಿ ಸಿಗುತ್ತೆಲ್ಲ ತಂದೂರಿ ಚಿಕನ್ದು ಆ ಟೇಸ್ಟ್ ಅಂಡ್ ಫ್ಲೇವರ್ ಬರುತ್ತೆ ಸೊ ಸ್ಟವ್ ಮೇಲೆ ಮಾಡ್ಕೊಳೋರಿಗೆ ಇದೊಂದು ಮ್ಯಾಜಿಕಲ್ ಟ್ರಿಕ್ ಚಿಕನ್ ರೆಡಿಯಾಗಿದೆ ಇವಾಗ ಇದಕ್ಕೆ ನಾನು ಪುದೀನ ಚಟ್ನಿ ಮಾಡಿದ್ದೆ ಸೊ ತಂದೂರಿ ಜೊತೆ ಪುದೀನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಸೊ ತಂದೂರಿ ಚಿಕನ್ ಮಾಡಿದರೆ ಪುದೀನ ಚಟ್ನಿ ಮಾಡೋದು ಮಾತ್ರ ಮರಿಬೇಡಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಚಿಕನ್ ಡಿಶ್ ತೋರಿಸ್ತಾ ಇದ್ದೀನಿ ಇದು ಹೋಲ್ ಚಿಕನ್ ಯೂಸ್ ಮಾಡಿಬಿಟ್ಟೆ ಮಾಡೋದು ಇದು ರೋಸ್ಟ್ ಚಿಕನು ಇದು ಅಮೆರಿಕನ್ ಸ್ಟೈಲ್ ಚಿಕನು ಸೊ ಅಷ್ಟೊಂದು ಸ್ಪೈಸಿ ಇರೋಲ್ಲ ಇದಕ್ಕೆ ಆದಷ್ಟು ಡ್ರೈ ಹಬ್ಸೇ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಆ್ಯಡ್ ಮಾಡ್ತಿರೋದು ಸ್ವಲ್ಪ ಗಾರ್ಲಿಕ್ ಪೌಡರ್ ರೋಸ್ಮೆರಿ ಪ್ಯಾಪ್ರಿಕಾ ಇಟಾಲಿಯನ್ ಸೀಸ್ನಿಂಗ್ ಪಾಸ್ಲಿ ಆನಿಯನ್ ಸಾಲ್ಟ್ ಇದಕ್ಕೆ ಇದೇ ಸೀಸನಿಂಗ್ ಬೇಕು ಅದೇ ಸೀಸನಿಂಗ್ ಬೇಕು ಅಂತ ಏನಿಲ್ಲ ಆಗಿ ಸಾಲ್ಟು ಪೆಪ್ಪರ್ ಮತ್ತು ಸ್ವಲ್ಪ ರೋಸ್ಮೆರಿ ಇದ್ದರೆ ಚೆನ್ನಾಗಿ ಬರುತ್ತೆ ಅದ್ರ ಮೇಲ್ಗಡೆ ನಿಮಗೆ ಇಷ್ಟವಾಗಿರೋ ಫ್ಲೇವರ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಫೈನಲ್ ಆಗಿ ಇದಕ್ಕೆ ಫ್ರೆಶ್ ಗ್ರೌಂಡ್ ಪೆಪ್ಪರ್ ಮತ್ತು ಸಾಲ್ಟ್ ಆ್ಯಡ್ ಇದ್ದೀನಿ ಈ ಸೀಸನಿಂಗ್ ಎಲ್ಲ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಚಿಕನ್ ಮೇಲೆ ರಬ್ ಮಾಡಬೇಕು ಫಸ್ಟು ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಆಯಿಲ್ ಹಾಕೊಂಬಿಟ್ಟು ಆಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ರಬ್ ಮಾಡ್ಬೋದು ನಾನು ಫಸ್ಟ್ ಆಯಿಲ್ ಹಾಕೊಂಡು ಮರ್ತಿದ್ದೆ ಸೊ ನಾನು ಡ್ರೈ ಹಾಕೊಂಡ ಮೇಲೆ ಆಯಿಲ್ ಹಾಕೊಂಡೆ ಸೊ ಅದು ಕಷ್ಟ ಆಗುತ್ತೆ ರಬ್ ಮಾಡೋಕ್ಕೆ ಸೊ ಫಸ್ಟ್ ಆಯಿಲ್ ಹಾಕ್ಕೊಂಡು ಆಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ ಇದಕ್ಕೆ ಸ್ಟಫಿಂಗಾಗಿ ನಾನು ಲೆಮನ್ ಮತ್ತು ಅನಿಯನ್ ಯೂಸ್ ಮಾಡ್ತಾಯಿದ್ದೀನಿ ಇದನ್ನ ಏನಕ್ಕೆ ಈ ಥರ ಸ್ಟಫ್ ಮಾಡಬೇಕು ಅಂದರೆ ಚಿಕನ್ ಬೇಕಾದರೆ ಅದ್ರದ್ದು ಫ್ಲೇವರ್ಸ್ನೆಲ್ಲ ಚಿಕನ್ ಅಬ್ಸರ್ವ್ ಮಾಡಿಕೊಂಡು ಚಿಕನ್ ಫ್ಲೇವರ್ಫುಲ್ ಆಗುತ್ತೆ ಇದರಲ್ಲಿ ಚಿಕನ್ ಸ್ಕಿನ್ ತೆಗಿಯೋಕ್ಕೆ ಹೋಗಬಾರ್ದು ಯಾಕೆಂದರೆ ಅದು ಚಿಕನ್ ಕುಕ್ಕಾಗಿ ಹೊರಗಡೆ ಬಂದಾಗ ಅದು ಚಿಕನ್ದು ಸ್ಕಿನ್ ಫುಲ್ಲು ರೋಸ್ಟ್ ಆಗಿ ಬ್ರೌನ್ ಆಗಿರುತ್ತೆ ಸೊ ಅದರಿಂದಲೇ ಇದು ರೋಸ್ಟ್ ಚಿಕನ್ ಅಂತ ಹೆಸರು ಸೊ ಅದಕ್ಕೆ ಸ್ಕಿನ್ ರಿಮೂವ್ ಮಾಡಕ್ಕೆ ಹೋಗಬಾರ್ದು ಇವಾಗ ನನ್ನ ಹಸ್ಬೆಂಡು ಕಿಚನ್ ಸ್ಟ್ರಿಂಗ್ ಯೂಸ್ ಮಾಡಿಬಿಟ್ಟು ಇದನ್ನು ಟೈ ಮಾಡ್ತಾ ಇದ್ದಾರೆ ಇದ್ರದ್ದು ವಿಂಗ್ಸ್ ಮತ್ತು ತೈನೆಲ್ಲ ಸೇರಿಸಿ ಟೈ ಮಾಡ್ತಾ ಇದ್ದಾರೆ ಈ ಥರ ಏನಕ್ಕೆ ಮಾಡಬೇಕು ಅಂದರೆ ಅದು ಇವನಾಗಿ ಕುಕ್ ಆಗುತ್ತೆ ಮತ್ತು ಜ್ಯೂಸಿಯಾಗಿರುತ್ತೆ ಚಿಕನು ಇಲ್ಲಾಂದರೆ ಡ್ರೈ ಆಗೋಗ್ಬಿಡುತ್ತೆ ಈಗ ಚಿಕನ್ ಕುಕ್ ಮಾಡೋಕ್ಕೆ ನಾನು ಈ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ ಇದು ಅವನ್ ಸೇಫ್ ಪ್ಯಾನು ಸೊ ಇದಕ್ಕೆ ನಾನು ಬೇಸಾಗಿ ಫಸ್ಟು ಕ್ಯಾರೆಟ್ಸ್ ಮತ್ತು ಪೊಟ್ಯಾಟೊ ಸ್ವಲ್ಪ ಮತ್ತು ಅನಿಯನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸೀಸ್ನಿಂಗ್ ಮಾಡಬೇಕು ಅದಕ್ಕೆ ಸ್ವಲ್ಪ ಆಯಿಲು ಸಾಲ್ಟ್ ಪೆಪ್ಪರ್ ಹಾಕೊತಾ ಇದ್ದೀನಿ ಬೇಕಾದರೆ ಬೇರೆ ಸೀಸ್ನಿಂಗು ಹಾಕೋಬೋದು ಬಟ್ ನಾನು ಬರೀ ಸಾಲ್ಟ್ ಪೆಪ್ಪರ್ ಮಾತ್ರ ಆಗಿ ಉಪಯೋಗಿಸ್ತಾ ಇದ್ದೀನಿ ಸೊ ಇದನ್ನು ಬೇಸಾಗಿ ಉಪಯೋಗಿಸಿ ಈಗ ಚಿಕನ್ನ ನಾನು ಇದ್ರ ಇಡ್ತೀನಿ ಈ ಥರ ಬೇಸಾಗಿ ವೆಜಸ್ನ ಯೂಸ್ ಮಾಡೋದ್ರಿಂದ ಅದ್ರ ಫ್ಲೇವರು ಚಿಕನಿಗೆ ಹೋಗುತ್ತೆ ನೋಡಿ ಚಿಕನ್ನ ಈ ಥರ ಇಡ್ತಾ ಇದ್ದೀನಿ ಇದು ಚಿಕ್ಕ ಚಿಕನ್ ಆಗಿರೋದ್ರಿಂದ ಎರಡು ಚಿಕನ್ ಇಡ್ಬೋದು ದೊಡ್ಡದಾದ್ರೆ ಒಂದೇ ಚಿಕನ್ ಇಡೋಕ್ಕಾಗೋದು ಇವಾಗ ಇದನ್ನ ಓವನಲ್ಲಿ ಇಡ್ತಾ ಇದ್ದೀನಿ ಇದು ಫೋರ್ ಟ್ವೆಂಟಿ ಫೈವ್ ಡಿಗ್ರಿ ಫ್ಯಾರನೈಟಿಗೆ ಪ್ರೀಟ್ ಮಾಡಿದ್ದೀನಿ ಸೊ ಚಿಕನ್ ಈಗ ಇಟ್ಬಿಟ್ಟು ಕ್ಲೋಸ್ ಮಾಡ್ತೀನಿ ಇದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟೈಮಲ್ಲಿ ಸೆಟ್ ಮಾಡ್ತೀನಿ ಸೊ ಫಾರ್ಟಿ ಫೈವ್ ಮಿನಿಟ್ಸಿಗೆ ಚಿಕನ್ ರೆಡಿ ರೆಡಿಯಾಗಿರುತ್ತೆ ಕ್ರಿಸ್ಮಸ್ಗೆ ನಾನು ಮತ್ತು ಇವನ್ ಇಬ್ಬರು ರೆಡ್ ಕಲರ್ ಹಾಕೊಂಡಿದೀವಿ ಇಲ್ಲಿ ಕ್ರಿಸ್ಮಸ್ ಡೇ ದಿನ ಹೊರ್ಗಡೆ ಏನು ಆ್ಯಕ್ಟಿವಿಟಿ ಇರಲ್ಲ ಯಾವುದೇ ಶಾಪು ರೆಸ್ಟೋರೆಂಟ್ಸ್ ಯಾವುದೂ ಓಪನ್ ಇರೋಲ್ಲ ಎಲ್ಲ ಕ್ಲೋಸ್ ಆಗಿರುತ್ತೆ ಈ ಥರ ಕ್ರಿಸ್ಮಸ್ ಲೈಟ್ ನೋಡೋಕ್ಕೆ ಬೇಕಾದ್ರೆ ಹೊರ್ಗಡೆ ಬರ್ಬೋದು ಅದು ಬಿಟ್ಟರೆ ಎಲ್ಲರೂ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ನಾವು ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೋಲ್ ಡೇ ಫನ್ ಮತ್ತು ಎಂಟರ್ಟೈನಿಂಗ್ ಆಗಿತ್ತು ಮತ್ತು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಲಂಚ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಈ ಥರ ಕ್ರಿಸ್ಮಸ್ ಲೈಟ್ ನೋಡೋಕೆ ಈಗ ಹೊರ್ಗಡೆ ಬಂದಿದ್ದೀವಿ ಕ್ರಿಸ್ಮಸ್ಸಿಗೆ ಈ ಥರ ಮನೆ ಮುಂದೆ ಎಲ್ಲ ಲೈಟ್ ಯೂಸ್ ಮಾಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಮತ್ತು ಪಬ್ಲಿಕ್ಕಿಗೂ ನೋಡೋಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ನಾವು ಒಂದು ಎರಡು ಮೂರು ಕಡೆ ಹೋಗ್ಬಿಟ್ಟು ನೋಡಿದ್ವಿ ಈ ಥರ ಡೆಕೋರೇಷನ್ಸ್ನ ಇವಾನಿಗೆ ಲೈಟ್ ಡೆಕೋರೇಷನ್ಸ್ ಅಂದರೆ ತುಂಬಾ ಇಷ್ಟ ಅವನತ್ತೂ ತುಂಬಾ ಎಂಜಾಯ್ ಮಾಡ್ದೆ ಇದನ್ನ ಈ ವಿಡಿಯೋದಲ್ಲಿ ನಾನು ಮಾಡಿದ್ದ ಮಶ್ರೂಮ್ ಮತ್ತು ಪಿಜ್ಜಾ ಬೈಟ್ಸ್ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಯಾಕೆಂದರೆ ಈ ವಿಡಿಯೋ ಅಲ್ಲೇ ತುಂಬಾ ಲಾಂಗ್ ಆಗಿದೆ ಸೊ ಅವೆಲ್ಲ ರೆಸಿಪಿನ ನಾನು ಇನ್ನೊಂದು ಸತಿ ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ಈ ವಿಡಿಯೋ ನೋಡ್ತಿದ್ದೀರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್